ಹೆಚ್ಚುವರಿ ವಿದ್ಯುತ್ ಸರಬರಾಜು ನಿಗಮದ ಬೇಜವಾಬ್ದಾರಿತನದಿಂದ ಗ್ರಾಹಕರು ಸುಮಾರು 925.28 ಕೋಟಿ ರು ನಷ್ಟು ನಷ್ಟವನ್ನ ಅನುಭವಿಸಿದ್ದಾರೆ. ಇದರ ಹಿನ್ನೆಲೆ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಕೀಲರಾದ ಆರ್ಜಿ ನರಸಿಂಹ ಅಯ್ಯಂಗಾರ್ ಅವರು, ಈಗಾಗಲೇ ಎಲ್ಲದರ ಬೆಲೆಯೂ ಹೆಚ್ಚಾಗಿದೆ. ಈ ಮಧ್ಯೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮವು ಸಹ 5.45 ರೂಪಾಯಿಗಳಷ್ಟು ಬೆಲೆಯ ಏರಿಕೆಯನ್ನ ಸರ್ಕಾರದ ಮುಂದಿಟ್ಟಿದೆ. ಮತ್ತೆ ಈ ರೀತಿಯಾಗಿ ದರ ಪರಿಷ್ಕರಣೆಗೆ ಅರ್ಜಿ ಸಲ್ಲಿಸಿರುವುದು ವಿಪರ್ಯಾಸದ ಸಂಗತಿ. ಹಾಗೆಯೇ ರೈತರು ಉಪಯೋಗಿಸುವಂತಹ ಪಂಪ್ಗಳಿಗೆ ಬೇಕಾದ ವಿದ್ಯುತ್ ಶಕ್ತಿಯ ಸರಬರಾಜುವಿನ ಬಗ್ಗೆ ನೀಡಿರುವ ಸೂಚನೆಯನ್ನು ಸಹ ಇವರು ಸರಿಯಾದ ರೀತಿಯಲ್ಲಿ ಪಾಲಿಸಿಲ್ಲ. ಇನ್ನು ಬೀದಿ ದೀಪಗಳ ನಿಯಂತ್ರಣಕ್ಕೆ ಟೈಮ್ ಸ್ವಿಚ್ಗಳನ್ನು ಅಳವಡಿಸುವುದು ಕಡ್ಡಾಯವಾಗಿದ್ದರೂ ಸಹ ಈ ವಿಚಾರದಲ್ಲೂ ಇಲಾಖೆಯು ನಿರ್ಲಕ್ಷ್ಯ ತೋರಿದೆ ಎಂದು ಇಲಾಖೆಯ ವಿರುದ್ಧ ಹರಿಹಾಯ್ದರು. ಹಾಗೆ ಇದೆಲ್ಲದರ ಕುರಿತು ಸರ್ಕಾರ ಮುಂದಿನ ದಿನಗಳಲ್ಲಿ ನಿಗಾ ವಹಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆಯೂ ತಿಳಿಸಿದರು. ಗ್ರಾಹಕರ ಮೇಲೆ ಬರುವಂತಹದ್ದು ತಾವೇ ಯೋಚನೆ ಮಾಡಿ ನೋಡಿ. ಒಂದು ದಿವಸಕ್ಕೆ ಒಂದು ಕಂಬದಲ್ಲಿ, ಅಂದ್ರೆ ಬೆಳಕು ಬರುವಂತಹ ಒಂದು ಕಂಬದಲ್ಲಿ, ಒಂದು ಲೈಟಲ್ಲಿ ವಿದ್ಯುತ್ ಶಕ್ತಿ 3-4 ಗಂಟೆಗಳ ಕಾಲ ಹೋದ್ರೆ ಒಂದು ಒಂದು ತಿಂಗಳಿಗೆ ಎಷ್ಟಾಯಿತು, ಒಂದು ವರ್ಷಕ್ಕೆ ಎಷ್ಟಾಯಿತು, ಒಂದು ಕಂಬಕ್ಕೆ. ಅದು ಎಲ್ಲ ಇರುವಂತಹ 21,000 ವಿದ್ಯುತ್ ಶಕ್ತಿ ಕಂಬಗಳಿಗೆ, ದೀಪ ಅಳವಡಿಸುವ ಕಂಬಗಳಿಗೆ ಎಷ್ಟಾಯಿತು, ಆ ಹೊರೆಯೆಲ್ಲ ಗ್ರಾಹಕ ಕೊಡಬೇಕು. ಇದು ಯಾರು ತಪ್ಪಿದು? ನಮ್ಮ ತಪ್ಪೇ ಇದು. ಆ ಸ್ವಿಚ್ಗಳನ್ನ ಅಳವಡಿಸಿದ್ರೆ ಇತ್ತೀಚಿನ ಈ ಒಂದು ಬೇಕಾದಷ್ಟು ಬಂದಿರುವಂಥ ಈ ಟೆಕ್ನಾಲಜಿಲಿ ಬೆಳಕು ಬಂದಾಗ ತಾನಾಗೆ ಆಫ್ ಆಗುತ್ತೆ, ಕತ್ಲೆ ಆದಾಗ ತಾನಾಗೆ ಆನ್ ಆಗುತ್ತೆ. ಅದು ಒಂದೇ ಅಲ್ಲ, ಈ ಒಂದು ಪ್ರತಿಯೊಂದು ಮೈಸೂರು ನಗರದಲ್ಲಿ ಇರುವಂತಹ ವಿದ್ಯುತ್ ಶಕ್ತಿ ಕಂಬಗಳನ್ನು 3-4 ಕಡೆ ಆಟೋಮ್ಯಾಟಿಕ್ ಆಗಿ ಇದು ನಿಯಂತ್ರಿಸಬಹುದಂತ ಒಂದು ಸಾಮರ್ಥ್ಯವುಳ್ಳ ಒಂದು ಟೆಕ್ನಾಲಜಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್, ಬಿಕೆ ಪ್ರಕಾಶ್, ಆರ್ ನಿಂಗಪ್ಪ, ಭೈರಪ್ಪ ಮತ್ತಿತರರು ಹಾಜರಿದ್ದರು.